ಸಬ್ಸ್ಕ್ರೈಬ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ರೈಟ್ ಸೈಡಲ್ಲಿ ನೋಟಿಫಿಕೇಷನ್ ಬೆಲ್ ಥರ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇನ್ಶೂರೆನ್ಸ್ ಇದೆ ಮತ್ತೆ ಇದು ಪ್ರೈಸ್ ಎಷ್ಟು ಹೇಳ್ತೀರಾ ಈ ಗಾಡಿ 450 ಆಗಿದೆ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮ್ಯಾಗ್ ವೀಲ್ ಮುಂದೆ ಲ್ಯಾಂಪ್ ವಿತ್ ಬ್ಯಾಕ್ ಕ್ಯಾಮ್ರಾ ಎಲ್ಲ ಆಡ್ ಮಾಡಿದ್ದಾರೆ ಓಕೆ 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 ಸೊ ಗಾಡಿ ಕಂಡೀಷನ್ ಕೂಡ ಚೆನ್ನಾಗೇ ಇದೆ ನೋಡಿ ಗುಡ್ ಕಂಡೀಷನ್ ವಿತ್ ಇಂಜಿನ್ ಬಂದ್ರೆ ಎಕ್ಸಲೆಂಟ್ ಕಂಡೀಷನ್ ಇದೆ ಸೊ ಇದರಲ್ಲಿ ಏನೇನು ಆಪ್ಷನ್ ಬರುತ್ತೆ ನಮಗೆ ಸರ್ ಆಪ್ಷನ್ ಬಂದ್ಬಿಟ್ಟು ಬ್ಲೂಟೂತ್ ಕನೆಕ್ಷನ್ ನಾರ್ಮಲ್ ಏನೇನು ಬರುತ್ತೆ ಎಲ್ಲ ಆಪ್ಷನ್ಸ್ ಇದೆ ಸೊ ಪವರ್ ವಿಂಡೋಸ್ ಇದೆ ಏರ್ ಬ್ಯಾಗ್ಸ್ ಆಟೋಮ್ಯಾಟಿಕ್ ಟಾಪ್ ಎಂಡ್ ಗಾಡಿ ಇದ್ರಲ್ಲಿ ನಿಮಗೆ ಎಕ್ಸ್ಟ್ರಾ ಬಂದ್ಬಿಟ್ಟು ಏರ್ ಬ್ಯಾಗ್ ಬರುತ್ತೆ ಡಬಲ್ ಏರ್ ಬ್ಯಾಗ್ ಫೋರ್ ಸೈಡ್ ಮ್ಯಾಗ್ ವೀಲ್ ವಿತ್ ಎಬಿಎಸ್ ಇದು ಎಷ್ಟು ಓಡಿರಬಹುದು ಸೆನ್ಸರ್ ಗಾಡಿ ಇದು 11000 ಓಡಿದೆ ಸರ್ ಅಷ್ಟೇ ಓಡಿದ್ಯಾ 2019 ಮಾಡೆಲ್ ಸೊ ಗಾಡಿ ಒಳ ಕೂಡ ಎಲ್ಲ ಚೆನ್ನಾಗಿದೆ ಇಂಟೀರಿಯರ್ ಇನ್ನು ಫ್ರೆಶ್ ಆಗಿ ಇನ್ಶೂರೆನ್ಸ್ 2 ವರ್ಷ ಇದೆ ಓಕೆ 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 ಸೊ ಈ ಗಾಡಿ ಎಷ್ಟು ಹೇಳ್ತೀರಾ ರೇಟ್ ಸರ್ ಇದು 595 ಹೆಚ್ಚು ಕಮ್ಮಿ 595 ನೆಗೋಷಿಯಬಲ್ ಓಕೆ ಓಕೆ ಸೊ ಇನೋವಾ ಡೀಟೇಲ್ಸ್ ನೋಡೋಣ ಇದರಲ್ಲಿ ಹೇಳಿ ಸರ್ ಡೀಟೇಲ್ಸ್ ಸರ್ ಇದು 2014 ವಿಡಿಐ 2.5 V ಆಪ್ಷನಲ್ ಗಾಡಿ ಇದರಲ್ಲಿ ಎರಡು ಏರ್ ಬ್ಯಾಗು ಪವರ್ ಸ್ಟೇರಿಂಗು ಪವರ್ ವಿಂಡೋ ಮ್ಯಾಗ್ ವಿಲ್ಲು ಫಸ್ಟ್ ಓನರು 1,43,000 ರನ್ನಿಂಗ್ ಆಗಿದೆ 12,85,000 ನೆಗೋಷಿಯಬಲ್ ಓಕೆ ಓಕೆ ಸರ್ ಓಕೆ ಇದು ಎಷ್ಟನೇ ಓನರ್ ಸರ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಓಕೆ ಗಾಡಿ ನೋಡ್ತಿರ್ಬೋದು ಕಂಡೀಷನ್ ಕೂಡ ಚೆನ್ನಾಗೇ ಇದೆ ಒಳಗೆಲ್ಲ ಡೀಸೆಲ್ ಆಯ್ತು ಹಾಂ ಡೀಸೆಲ್ ಗಾಡಿ ಓಕೆ ಆಲ್ ಸೈಡ್ ಎಸಿ ಸೊ ಇಲ್ಲಿ ನಿಮ್ಮಲ್ಲಿ ಲೋನ್ ಆಪ್ಷನ್ಸ್ ಎಲ್ಲ ಅವೈಲೇಬಲ್ ಇದೆಯಾ ಸರ್ 13 ಪ್ಲಸ್ ಎಬೋವ್ ಮಾಡೆಲ್ ತೊಗೊಂಡ್ರೆ ಲೋನ್ ಆಪ್ಷನ್ಸ್ ಲೋನ್ ಆಪ್ಷನ್ಸ್ ಅವೈಲೇಬಲ್ ಇದೆ ಓಕೆ ಸೊ ಒಂದು ಜೆನ್ ಇದೆ ನೋಡ್ತಿರ್ಬೋದು ಜೆನ್ ಡೀಟೇಲ್ಸ್ ಕೇಳೋಣ ನಿತಿನ್ ಅವ್ರ ಹತ್ರ ಸರ್ ನಿತಿನ್ ಹೇಳಿ ಸರ್ ಇದು ಜೆನ್ ಡೀಟೇಲ್ಸ್ 2006 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ ಓಕೆ ಮ್ಯಾಗ್ ವಿಲ್ಲು ಬ್ಯಾಕ್ ಕ್ಯಾಮ್ರಾ ಎಲ್ಲ ಎಕ್ಸ್ಟ್ರಾ ಆಪ್ಷನ್ಸ್ ಹಾಕ್ಸಿದ್ದಾರೆ ಗಾಡಿ ಇನ್ಶೂರೆನ್ಸು ಎಫ್ ಸಿ ಎಲ್ಲ ರನ್ನಿಂಗಲ್ಲಿದೆ ಎಫ್ ಸಿ ಇನ್ನೂ ಒಂದು ವರ್ಷ ಇದೆ ಇದು 175 ನೆಗೋಷಿಯಬಲ್ ಗಾಡಿ ಕಂಡೀಷನ್ ಇಂಜಿನ್ ಕಂಡೀಷನ್ ಎಲ್ಲ ಎಕ್ಸಲೆಂಟ್ ಸೊ ನಿಮ್ದಲ್ಲಿ ಇಲ್ಲಿರೋ ಗಾಡಿ ಬಿಟ್ಬಿಟ್ಟು ಬೇರೆ ಗಾಡಿ ಹೇಳಿದ್ರು ನೀವು ತರಿಸ್ಕೊಡ್ತೀರಾ ತರಿಸ್ಕೊಡ್ತೀವಿ ಸರ್ ಯಾವ ಥರ ಗಾಡಿ ಬೇಕಾದ್ರೂ ಅವೈಲೇಬಲ್ ಇದೆ ಸೊ ಈ ಗಾಡಿ ಕಂಡೀಷನ್ ಹೆಂಗಿದೆ ಜೆನ್ ಇದು ಸರ್ ಎಲ್ಲ ಕಂಡೀಷನ್ ಗುಡ್ ಕಂಡೀಷನ್ ಮೈಲೇಜ್ ಜಾಸ್ತಿ ಇದೆ ಗಾಡಿದು ಎಷ್ಟು ಬರುತ್ತೆ ಸರ್ ಮೈಲೇಜ್ ಇದು ಸರ್ ಮೈಲೇಜ್ 16-18 ಓಕೆ ಓಕೆ ಸೊ ಅದ್ಯಾವ ಗಾಡಿ ಎಲ್ಲಿರೋದು ವೈಟ್ ಕಲರ್ ಸರ್ ಅದು ಅಸೆಂಟೋ ವಿವೋ ಗಾಡಿ 2004 ಸೆಕೆಂಡ್ ಓನರ್ 86,000 ಕಿಲೋಮೀಟರ್ಸ್ ರನ್ನಿಂಗ್ ಆಗಿದೆ ಟೈರ್ಸ್ ಎಲ್ಲ ಮೀಡಿಯಂ 50 ಅಬೌವ್ ಇದೆ ಅಸೆಂಟ್ ಅದು ಟೈರ್ಸು ಇದಕ್ಕೆ ಎಕ್ಸ್ಟ್ರಾ ಅವೈಲೇಬಲ್ ಏನು ಫಿಟ್ಟಿಂಗ್ ಇಲ್ಲ ಅಂದರೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಅಲ್ಲಿ ಇದೆ ರೇಟ್ ಬಂದು 185 ನೆಗೋಷಿಯಬಲ್ ಹೇಳ್ತಾರೆ ಎಷ್ಟು 185 ನೆಗೋಷಿಯಬಲ್ ಓಕೆ ಸೊ ಈ ಗಾಡಿಯಲ್ಲಿ ಆಪ್ಷನ್ಸ್ ಏನೇನು ಬರುತ್ತೆ ನಮಗೆ ಪವರ್ ವಿಂಡೋಸ್ ಇದೆ ಪವರ್ ವಿಂಡೋಸ್ ಇದೆ ಪವರ್ ಸ್ಟೇರಿಂಗು ಎ ಸಿ
ಓಕೆ ಸೊ ಈ ಗಾಡಿ ಏನು ಕಂಡೀಷನ್ ಎಲ್ಲ ಚೆನ್ನಾಗಿದೆ ಹಾ ಹಾ ಸೆಡಾನ್ ಡೀಸೆಲ್ ಇದು ಎಷ್ಟು ಓಡಿದೆ ಅಂದ್ರೆ 86 86 ಓಕೆ ಇನ್ಶೂರೆನ್ಸ್ ಅಲ್ಲ ರನ್ನಿಂಗ್ ಅಲ್ಲಿ ಇದೆ ಹಾ ರನ್ನಿಂಗ್ ಅಲ್ಲಿ ಇದೆ ಓಕೆ ಪೆಟ್ರೋಲ್ ಅದು ಡೀಸೆಲ್ ಡೀಸೆಲ್ ಗಾಡಿ ಓಕೆ ಸೊ ಸ್ಯಾಂಟ್ರೋ ಒಂದಿದೆ ಸೊ ಇದೆ ಡೀಟೇಲ್ಸ್ ಹೇಳಿ ಸರ್ 2007 ಮಾಡೆಲ್ ಸೆಕೆಂಡ್ ಓನರ್ ಎಕ್ಸಲೆಂಟ್ ಕಂಡೀಷನ್ ಏನು 100 ರೂಪಾಯಿ ಎಕ್ಸ್ಟ್ರಾ ಖರ್ಚೇ ಇಲ್ಲ ಫುಲ್ ಫ್ಯೂಚರ್ ಚೆನ್ನಾಗಿದೆ ವಿತ್ ಹೊಸ ಟೈರ್ ಹಾಕ್ಸಿದ್ದಾರೆ ಸೆಕೆಂಡ್ ಓನರ್ ಆಗಿದೆ 68 ರನ್ನಿಂಗ್ ಆಗಿದೆ ಗಾಡಿ 190 ಹೇಳ್ತಾರೆ ನೆಗೋಷಿಯಬಲ್ 190 ನೆಗೋಷಿಯಬಲ್ ಸೊ ಈ ಗಾಡಿಯಲ್ಲಿ ಏನೇನು ಬರುತ್ತೆ ಆಪ್ಷನ್ಸ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಪವರ್ ಸ್ಟೇರಿಂಗು ಪವರ್ ವಿಂಡೋ ಬರುತ್ತೆ ಸೊ ಸೀಟ್ ಕೂಡ ನೋಡ್ತಿರ್ಬೋದು ಮಿಡಲಲ್ಲಿ ಕುಷನ್ ಥರ ಇದೆ ಸೈಡಲ್ಲಿ ಎಲ್ಲ ಸೀಟ್ಸ್ ಥರ ಇದೆ ಒಂಥರ ಚೆನ್ನಾಗಿದೆ ಫಿನಿಶ್ ಇಂಟೀರಿಯರ್ಸ್ ಕೂಡ ಚೆನ್ನಾಗಿದೆ ಗಾಡಿ ಮೇಲೆ ಸ್ಕ್ರಾಚಸ್ ಹತ್ರ ಏನೂ ಇಲ್ಲ ಸಕ್ಕದಾಗಿದೆ ಗಾಡಿನು ಒರಿಜಿನಲ್ ಪೇಂಟ್ ಒರಿಜಿನಲ್ ಕಂಡೀಷನ್ ಅಲ್ಲಿ ಓಕೆ ಸೊ ಈ ಗಾಡಿ ಎಷ್ಟಂದ್ರಿ ಇದು 190 ನೆಗೋಷಿಯಬಲ್ ಆಗುತ್ತೆ ಇದು ಥರ್ಡ್ ಓನರ ಸೆಕೆಂಡ್ ಸೆಕೆಂಡ್ ಓನರ್ ಪೆಟ್ರೋಲ್ ಅಲ್ಲ ಇದು ಪೆಟ್ರೋಲ್ ಓಕೆ ಸೊ ನೆಕ್ಸ್ಟ್ ಗಾಡಿ ಇದು ಯಾವ್ದು ಸರ್ ಇದು ಸರ್ ಇದು i10 ಹ್ಯುಂಡೈ i10 2011 ಮಾಡೆಲ್ ಥರ್ಡ್ ಓನರ್ ಆಗಿದೆ ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೇರಿಂಗ್ ಎ ಸಿ 3 ಲ್ಯಾಕ್ ನೆಗೋಷಿಯಬಲ್ ಸೊ ಈ ಗಾಡಿ ಇನ್ಶೂರೆನ್ಸ್ ಎಲ್ಲ ಹೆಂಗೆ ಎಲ್ಲ ರನ್ನಿಂಗ್ ಇದೆ ರನ್ನಿಂಗ್ ಇದೆಯಾ ಓಕೆ ಇನ್ನು ಪೆಟ್ರೋಲ್ ಅಲ್ಲ ಹಾಂ ಪೆಟ್ರೋಲ್ ಸೊ ಗಾಡಿ ನೋಡ್ತಿರ್ಬೋದು ಎಲ್ಲ ಚೆನ್ನಾಗಿ ಸೊ ನೆಕ್ಸ್ಟ್ ಗಾಡಿ ನೋಡೋಣ ಮಾರುತಿ ಓಮ್ನಿ ಇದೆ ಸೊ ಓಮ್ನಿ ಡೀಟೇಲ್ಸ್ ಹೇಳಿ ಸರ್ 2005 ಮಾಡೆಲ್ ಥರ್ಡ್ ಓನರ್ ಆಗಿದೆ ಗ್ಯಾಸ್ ವಿತ್ ಪೆಟ್ರೋಲ್ ಅಟ್ಯಾಚ್ 1,25,000 ನೆಗೋಷಿಯಬಲ್ ಓಕೆ ಸೊ ಇದು ನಮಗೆ ಎ ಸಿ ಒಂದೇ ಸಿಗೋದಲ್ಲ ಹಾಂ ಗಾಡಿ ಏನೋ ಚೆನ್ನಾಗಿದೆ ಎಷ್ಟಂದ್ರೆ 195 ನೆಗೋಷಿಯಬಲ್ ಎಸ್ ಸರ್ 125 ನೆಗೋಷಿಯಬಲ್ ಗ್ಯಾಸ್ ನೋಡ್ತಿರ್ಬೋದು 125 ಆಯ್ತು ಸೊ ನೆಕ್ಸ್ಟ್ ಗಾಡಿ ಇದೆ ಯಾವ್ದು ಸರ್ ಇದು ಚಾರ್ಲೆಟ್ ಬೀಟ್ ಸರ್ ಬೆಸ್ಟ್ ಗಾಡಿ ಇನ್ ಮೈಲೇಜ್ ಎಲ್ಲ ಬಂದು 22-25 ಮೈಲೇಜ್ ಬರುತ್ತೆ ನಿಮಗೆ ಡೀಸೆಲ್ ವೇರಿಯಂಟ್ 2014-15 14 ಮ್ಯಾನುಫ್ಯಾಕ್ಚರ್ 15 ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಆಗಿದೆ 61 ಕಿಲೋಮೀಟರ್ಸ್ ರನ್ನಿಂಗ್ ಆಗಿದೆ ಗಾಡಿ ಎಲ್ಲ ಕಂಡೀಷನ್ ಎಕ್ಸಲೆಂಟ್ ಕಂಡೀಷನ್ ಹೌದು ಪೇಂಟ್ ಕೂಡ ಎಲ್ಲ ಚೆನ್ನಾಗಿದೆ ಒರಿಜಿನಲ್ ಪೇಂಟ್ ಆಪ್ಷನ್ಸ್ ಬರುತ್ತೆ ನಮಗೆ ಸರ್ ಆಪ್ಷನ್ಸ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಫ್ರಂಟ್ ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ಎ ಸಿ ಬರುತ್ತೆ ಇನ್ನು ಟೈರು ಅಷ್ಟೇ 70% ಟೈರು ಇನ್ನು ಓಡಿಸೋ ಚಾನ್ಸ್ ಇದೆ ಓಕೆ 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 ಸೊ ಇದು ಪೆಟ್ರೋಲ್ ಅಲ್ಲ ಇದು ಡೀಸೆಲ್ ಸರ್ ಡೀಸೆಲ್ ಇದು ಮೈಲೇಜ್ ಗಾಡಿ ಸೊ ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದೆ ಇದೆ ಸಕ್ಕದಾಗಿದೆ ನೋಡ್ತಿರ್ಬೋದು ಸೊ ಇನ್ನೊಂದು ಓಮ್ನಿ ಇದೆ ಇದರ ಡೀಟೇಲ್ಸ್ ಹೇಳಿ 99 ಮಾಡೆಲ್ 1 ಲ್ಯಾಕ್ ನೆಗೋಷಿಯಬಲ್ ಸೈಜ್ ಹೇಳ್ತಾರೆ 1,12,000 ಗಾಡಿ ರನ್ನಿಂಗ್ ಆಗಿದೆ ಇದು ಪ್ಯೂರ್ ಪೆಟ್ರೋಲ್ ಓಕೆ ಪ್ಯೂರ್ ಪೆಟ್ರೋಲ್ ಅಲ್ಲ 5 ಸೀಟರ್ ಗಾಡಿ ಎಕ್ಸ್ಟ್ರಾ 2 ಸೀಟ್ ಫಿಟ್ ಮಾಡಿ 7 ಸೀಟರ್ ಗಾಡಿ ಮಾಡಿದ್ದಾರೆ ಓಕೆ ಸೊ ಈ ಗಾಡಿನೂ ನೋಡಕ್ಕೆ ಚೆನ್ನಾಗೇ ಇದೆ ಒಳಗೆಲ್ಲ ಇಂಟೀರಿಯರ್ಸ್ ಕೂಡ ನಿಮ್ಮ ಕುಶಾನ್ ಸೀಟ್ಸ್ ಬರುತ್ತೆ ಇದೆಲ್ಲ ಸೊ ಹಿಂದೆನೂ ನೋಡ್ತಿರ್ಬೋದು ಹಿಂದೆನೂ ಸೀಟಿಂಗ್ ಇದೆ ಇದು ಯಾವ ಕ್ವಾಲಿಸಿ ಸರ್ ಓಕೆ ಕ್ವಾಲಿಸಿ 2003 ಮಾಡೆಲ್ ಫೋರ್ತ್ ಓನರ್ ಆಗಿದೆ ಗಾಡಿ ಇಂಜಿನ್ ಕಂಡೀಷನ್ ಎಕ್ಸಲೆಂಟ್ ಆಗಿದೆ ಸೂಪರ್ ಆಗಿದೆ ಗಾಡಿ 1 ಲ್ಯಾಕ್ ರನ್ನಿಂಗ್ ಆಗಿದೆ ಒರಿಜಿನಲ್ ಪೇಂಟು ಲಾಂಗ್ ಗಾಡಿ 2 ಲ್ಯಾಕ್ ಹೇಳ್ತಾರೆ ನೆಗೋಷಿಯಬಲ್ ಆಗುತ್ತೆ ಸೊ ಈ ಡೀಸೆಲ್ ಇದು ಹಾಂ ಸರ್ ಡೀಸೆಲ್ 2 ಲ್ಯಾಕ್ ನೆಗೋಷಿಯಬಲ್ ಪವರ್ ಸ್ಟೇರಿಂಗ್ ಬರುತ್ತೆ ಸೊ ಟೈರ್ ಎಷ್ಟು ಬರುತ್ತೆ ಸರ್ ಇನ್ನು ಸರ್ ಟೈರ್ ಒಂದು 50% ಎಬೋ ಇದೆ ಟೈರ್ ಪವರ್ ಸ್ಟೇರಿಂಗ್ ಬರುತ್ತಲ್ಲ ಅದು ಪವರ್ ಸ್ಟೇರಿಂಗ್ ಎ ಸಿ ಇದೆ ಅಲ್ಲ ಗಾಡಿಯಲ್ಲಿ ಸರ್ ಎ ಸಿ ಇದೆ ಸೊ ಗಾಡಿ ಇಂಟೀರಿಯರ್ಸ್ ಕೂಡ ಒಳಗೆ ಚೆನ್ನಾಗಿದೆ ಸ್ವಲ್ಪ ಡಸ್ಟ್ ಇದ್ರೆ ಅದು ಒರೆಸ್ಕೊಂಡ್ರೆ ಏನೋ ಚೆನ್ನಾಗೇ ಇದೆ ಕ್ವಾಲಿಟಿ ಆಗೈತೆ ವೇರಿಯಂಟ್ ಡೀಸೆಲ್ ಡೀಸೆಲ್ ಓಕೆ ಇದು ಇನ್ಶೂರೆನ್ಸ್ ಎಲ್ಲ ಇದೆಯಲ್ಲ ಈ ಗಾಡಿನು ಸರ್ ಇನ್ಶೂರೆನ್ಸ್ ಫ್ರೆಶ್ ಮಾಡಿಸ್ಕೊಡ್ತಾರೆ ಮಾಡಿಸ್ಕೊಡ್ತಾರ ಓಕೆ ನೆಕ್ಸ್ಟ್ ಗಾಡಿ ಯಾವ್ದು ಸರ್ ಸರ್ ಟಾಟಾ ಸಫಾರಿ ಟಾಟಾ ಸಫಾರಿ ಲಕ್ಸುರಿ ಗಾಡಿ 4x4 ಗಾಡಿ 2010 ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ಮೇಂಟೆನೆನ್ಸ್ ಸಕ್ಕತ್ತಾಗಿದೆ ವಿತ್ ಏರ್ ಬ್ಯಾಗ್ಸ್ ಬರುತ್ತೆ ಪವರ್ ವಿಂಡೋ ಪವರ್ ಸ್ಟೇರಿಂಗು ಆಲ್ ಸೈಡ್ ಎ ಸಿ
ಸೊ ಇದ್ ಕವರ್ಸ್ ಎಲ್ಲ ಹಂಗೆ ಇದೆ, ಹೊಸದಾಗಿ ಇಂಟೀರಿಯರ್ಸ್ ಕೂಡ ಇನ್ನೂ ಹೊಸದಾಗಿ ಕಾಣಿಸ್ತಿದೆ ಎಲ್ಲ. ಟೈರು 80% ಅಬೌಟ್ ಟೈರ್ ಇದೆ, 10 lakh ಹೇಳ್ತಾರೆ. ಸಾರಿ 4,85,000 ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. 4,85,000 ಸ್ಟೆಪ್ನಿ ಇದೆ ಅದರಲ್ಲಿ? ಹಾಂ ಇದೆ ಇದರಲ್ಲಿ. 4x4 ಗಾಡಿ ಚೆನ್ನಾಗಿದೆ. ವೇರಿಯಂಟ್ ಡೀಸೆಲ್, ಮೈಲೇಜು 12-14. ಸರ್ ಸೋಲ್ಡ್ ಇದು 4 Figo ಇದೆ. ಸರ್ ಇಲ್ಲ, 195 ಇಂದ ಶುರು ಆಗುತ್ತೆ. 95 ಇಂದ ಲಕ್ಸರಿ ಯಾವ ಗಾಡಿ ಬೇಕಾದ್ರೂ ತರ್ಸ್ಕೊಡ್ತೀವಿ. ಸರ್ ಆ ಥರದ್ದಿಲ್ಲ, ಆ ಥರದ್ದು ನಾವು ಗಾಡಿ ಕಂಡೀಕ್ಷನ್ ಇಲ್ದಿರೋ ಗಾಡಿ ತರಲ್ಲ. ಫುಲ್ ತಂದಮೇಲೆ ಕಂಡೀಕ್ಷನ್ ವಿತ್ ಗಾಡಿನೇ ತಂದು ಪ್ರಾಬ್ಲಮ್ ಆಗುತ್ತೆ ಏನಾದ್ರು ಕಂಡೀಷನ್ ಇಲ್ಲ ಅಂತ ಕಡಿಮೆ ರೇಟಿಗೆ ಹೇಳ್ತಾರೆ, ಅದನ್ನು ನಾವು ಗಾಡಿ ತರಿಸಲ್ಲ. ಓಕೆ, ಸೊ ಇದು ಡೀಟೇಲ್ಸ್ ಹೇಳಿ. ಫೋರ್ಡು ಸರ್, ಫೀಕ್ ಫೋರ್ಡು 2013 ಮಾಡಲ್ಲು, ಸಿಂಗಲ್ ಓನರ್ ಗಾಡಿ, ಬೆಸ್ಟ್ ಗಾಡಿ, ಮೈಲೇಜ್ ಅಷ್ಟೇ, ವೇರಿಯಂಟ್ ಪೆಟ್ರೋಲು, ಪೆಟ್ರೋಲಲ್ಲಿ ಬೆಸ್ಟ್ ಮೈಲೇಜ್ ಬರುತ್ತೆ ಗಾಡಿ. ಡೀಸೆಲ್ ವ್ಯಾಲ್ಯೂ ಸಕ್ಕತ್ತಿದೆ ಇದಕ್ಕೆ. ಇದು ಬಂದು ಫ್ರಂಟು ಪವರ್ ವಿಂಡೋ, ಪವರ್ ಸ್ಟೇರಿಂಗು ವಿತ್ ಎ ಸಿ, ಟೈರು 50 above ಇನ್ನು ಟೈರ್ ಇದೆ ಯೂಸಿಂಗು. ಸೊ ಇದರಲ್ಲಿ ಏನೇನು ಆಪ್ಷನ್ಸ್ ಬರುತ್ತೆ ಸರ್? ಆಪ್ಷನ್ ಸರ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್. ಎಷ್ಟು ಹೇಳ್ತೀರಾ ಪ್ರೈಸ್ ಇದು ಸರ್? ಇದು 330 ನೆಗೋಷಿಯಬಲ್. 330 ನೆಗೋಷಿಯಬಲ್. ಸೊ ಓಕೆ ಸರ್, ನಿಮ್ಮ ಹೆಸರು? ಸೊ ಚೇತನ್ ಅಂತ ಇವರು ಇಲ್ಲೇ ಇದ್ದಾರೆ. ಸೊ ಇವ್ರ ಡೀಟೇಲ್ಸ್ ಎಲ್ಲ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ನೀವು ಬೇಕಾದ್ರೆ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು ಶೋರೂಮ್, ಇಲ್ಲಾಂದ್ರೆ ಇವರು ಎನ್ಕ್ವೈರಿ ಮಾಡ್ಬೋದು. ಇಲ್ಲಿ ಸ್ಟಾರ್ಟಿಂಗ್ ಎಷ್ಟಿಂದ ಇದೆ ಸರ್ ಕಾರ್ದು? ಸರ್ ಕಾರ್ ಸ್ಟಾರ್ಟಿಂಗ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ? ಸರ್ ಸ್ಟಾರ್ಟಿಂಗ್ ಏನಂದ್ರೆ 1 lakh ವಿತ್ ಎಕ್ಸಲೆಂಟ್ ಕಂಡೀಷನ್. 1 lakh ವಿತ್ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಓಕೆ, ನಿಮ್ದು ಇಂಜಿನ್ ವಾರಂಟಿ, ಗೇರ್ ಬಾಕ್ಸ್ ಆ ಥರ ಏನಾದ್ರು ಇದೆಯಾ? ವಾರಂಟಿ ಇಲ್ಲ ಸರ್. ವಾರಂಟಿ ಇಲ್ಲ. ಸೊ ಮುಂಚೆನೆ ಎಲ್ಲ ನೋಡ್ಕೊಂಡು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಮೆಕ್ಯಾನಿಕ್ ಕರ್ಕೊಂಡ್ಬಂದು ಫುಲ್ ಚೆಕ್ ಮಾಡ್ಕೋಬಹುದು. ಚೆಕ್ಕಿಂಗು ವಿತ್ ಅಡ್ವಾನ್ಸ್ ಕೊಟ್ಬೇಕಾದ್ರೆ ಅಡ್ವಾನ್ಸ್ ಕೊಟ್ಟರೆ ನಾವು ಗಾಡಿ ಬುಕ್ ಮಾಡಿ ಸೈಡಲ್ಲಿ ಇಟ್ಟಿರ್ತೀವಿ, ವಿತ್ ಡೇಟ್ ಟೈಮ್ ಕೊಟ್ಟಿರ್ತೀವಿ, ಅಲ್ಲಿ ಬಂದು ತಗೊಂಡೋಗ್ಬೋದು. ಸೊ ಗಾಡಿ ಡೆಲಿವರಿ ಮಾಡ್ಬೇಕಾದ್ರೆ ಪೇಂಟ್ ಆ ಥರ ಏನಾದ್ರು ಕರೆಕ್ಷನ್ಸ್ ಎಲ್ಲ ಮಾಡ್ಕೊಡ್ತೀರಾ? ಹಿಂಗೆ ಇಲ್ಲ ಸರ್, ಒರಿಜಿನಲ್ ಪೇಂಟ್ ನಾವು ರೀಪೇಂಟ್ ಗಾಡಿ ಯೂಸ್ ಮಾಡೋಲ್ಲ. ಪಾಲಿಶ್ ಎಲ್ಲ ಮಾಡ್ಕೊಡ್ತೀವಿ. ಪಾಲಿಶು ವಿತ್ ಪಾಲಿಶು ಡೈಲಿ ಕ್ಲೀನಿಂಗು ಇದೇ ಇರುತ್ತೆ. ಯಾರು ಬೇಕಾದ್ರೆ ಗಾಡಿ ಬೇಕಾದ್ರೆ ತಂದು ಪಾರ್ಕಿಂಗ್ ಶೆಲ್ಲಿಗೂ ಬಿಡ್ಬೋದು. ಯಾವ ಗಾಡಿ 2000 above ಯಾವ ಗಾಡಿ ಆದ್ರೂ ತಂದು ಪಾರ್ಕಿಂಗ್ ಶೆಲ್ಲಿಗೆ ಬಿಡ್ಬೋದು. ಓಕೆ ನೋಡಿ, ಎಕ್ಸ್ಚೇಂಜು ಇದೆ, ಎಕ್ಸ್ಚೇಂಜು ಇದೆ, ಪಾರ್ಕಿಂಗು ಇಲ್ಲಿ ಸೇಲ್ ಮಾಡ್ಬೇಕಂದ್ರೆ ಇಲ್ಲಿ ಬಂದು ಬಿಡ್ಬೋದು. ಸೊ ಬೈಂಗ್ ಕೂಡ ಇಲ್ಲಿದೆ, ತುಂಬಾ ಆಪ್ಷನ್ಸ್ ಇದೆ. ಬೇರೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ವ್ಯೂವರ್ಸ್ಗೆ ಅಂತ? ಅಷ್ಟೇ. ಸೊ ನಿಮ್ಮ ಹೆಸರು ನಿತಿನ್ ಅಲ್ಲ? ನಿತಿನ್. ಓಕೆ, ಸೊ ಈ ವಿಡಿಯೋನ ಮುಗಿಸೋಣ. ಇವ್ರ ಡೀಟೇಲ್ಸ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಓಂ ಸಾಯಿ ಕಾರ್ಸ್ ಅಂತ. ಈ ಸರ್ ಈ ಲೊಕೇಶನ್ ಎಲ್ಲಿ ಬರುತ್ತೆ ಕರೆಕ್ಟ್ ಆಗಿ? ಮಾಗಡಿ ಮೈನ್ ರೋಡ್, ಸುಂಕದ ಕಟ್ಟೆ, ಕರಂಜಿ ಡಾಬಾ. ಕರಂಜಿ ಡಾಬಾ. ಓಕೆ ಓಕೆ, ಫೈನ್ ಫೈನ್. ಸೊ ಇವ್ರ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತಿದ್ದೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಕೊಬಹುದು. ಸೊ ಗಾಡಿ ನೋಡ್ತಿರ್ಬೋದು, 1 lakh ಸ್ಟಾರ್ಟ್ ಆಗಿ ಒಂದು 8 lakh ತನಕ ಇದೆಯಲ್ಲ. 8 ಅಲ್ಲ, 15 lakh ವರೆಗೂ. 15 lakh ಲಕ್ಸರಿ ಗಾಡಿ ಯಾವ ಪ್ರಕಾರ ಅಡ್ಜಸ್ಟ್ ಇದೆ? XUV500, ಇನೋವಾ, ಬಲೆನೋ ಎಲ್ಲ ಇದೆ. ಸೊ ಗಾಡಿ ಕಂಡೀಷನ್ ನೋಡಿರ್ಬೋದು ವಿಡಿಯೋಲಿ, ಒಂದೊಂದು ಅಸ್ತಕ್ಕದಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇರುತ್ತೆ ಹೊತ್ತು, ಡೆನ್ಸು ಆ ಥರ ಮೇಜರ್ ಆಕ್ಸಿಡೆಂಟ್ಸ್ ಎಲ್ಲ ಯಾವುದೂ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸೊ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇರುತ್ತೆ ಎಲ್ಲ ನಿಮಗೆ. ಸೊ ಗಾಡಿ ಕಂಡೀಷನ್, ಟೈರ್ ಕೂಡ ಎಲ್ಲ ಚೆನ್ನಾಗಿದೆ ಗಾಡಿದು, ಎಲ್ಲ ನೋಡ್ಕೊಂಡು ತೊಗೊಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ನೋಡಿದ, ಅಂಟಿಲ್ ದೆನ್ ಬಾಯ್.